ಅವನು ನನಗೆ ವಿನಂತಿ ಮಾಡ್ಕೊಂಡಿದ್ದಾನೆ, ಗೋಕುಲದ ಜನರೆಲ್ಲ ಇಲ್ಲಿಗೆ ಬಂದಿರೋದಕ್ಕೆ ಸಹಾಯ ಮಾಡಬೇಕು ಅಂತ. ಅಪ್ಪಿತಪ್ಪಿನೂ ಬೇಡ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದ್ ವೇಳೆ ನಾವು ಅವ್ರಿಗೆ ಸಹಾಯ ಮಾಡಿದ್ರೆ ಆ ಕಂಸನ್ಗೆ ಎಲ್ಲ ವಿಷಯನೂ ಗೊತ್ತಾಗೋಗುತ್ತೆ. ಆಗ ಕಂಸನ ಆಕ್ರೋಶ ಬರ್ಸಾನ ಕಡೆ ತಿರುಗುತ್ತೆ ಅಲ್ವಾ? ನಮ್ಮನೆನ ಕತ್ಲು ಮಾಡಿಕೊಂಡು ದೇವಸ್ಥಾನದಲ್ಲಿ ದೀಪ ಹಚ್ಚಬಾರ್ದು. ಆದ್ರೆ ನಂದ ನನ್ನ ಪರಮ ಮಿತ್ರ, ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮವರಿಗೆ ನಾವು ಸಹಾಯ ಮಾಡದೆ ಹೋದ್ರೆ ಅದೂ ಸರಿಯಲ್ಲ. ಹಾಗಂತ ನಮ್ಮನೆ ಕತ್ಲಿಂದ ಬೇರೆಯವ್ರ ಮನೆ ಬೆಳಗಕ್ಕಾಗತ್ತ? ಈ ಕೃಷ್ಣ ಮಾಯವಿ ಹಾಗೂ ದೂರ್ತ ಅಷ್ಟೇ ಅಲ್ಲ, ಕಪಟಿ ಮತ್ತೆ ಸ್ವಾರ್ಥಿನೂ. ಒಂದ್ ಕಡೆ ನಂದ್ ಕಾಕ ಮತ್ತೆ ಇಡೀ ಗೋಕುಲ ಕಂಸನ ಆಕ್ರಮಣದಲ್ಲಿ ಸಿಗಾಕೊಂಡಿದೆ, ಮತ್ತೆ ಕೃಷ್ಣ ಇಲ್ಲಿ ಬರ್ಸಾನದ ಹುಡುಗಿರ್ ಹಿಂದೆ ಬಿದ್ದಿದ್ದಾನೆ. ಸ್ವಲ್ಪನೂ ನಾಚಿಕೆ ಇಲ್ಲ. ಆ ಕಡೆ ಅವರಪ್ಪ ಮತ್ತೆ ಇಡೀ ಪರಿವಾರ ಗೋಕುಲ ಚಿಂತೆಯಲ್ಲಿದ್ರೆ ಇವನಗ್ ಬರೀ ಇವನ್ ಪ್ರೇಮದ ಬಗ್ಗೆನೇ ಚಿಂತೆ. ಇಷ್ಟೊಂದು ಸ್ವಾರ್ಥಿ ಆಗೋಕ್ ಹೇಗ್ ಸಾಧ್ಯ? ರಾಧಾ ಅಳ್ಬೇಡ, ಅಳ್ಬೇಡ.
ಅಂಥದ್ದೇನು ಆಗಿರಲ್ಲ ರಾಧಾ, ನಿನ್ಗೆ ಯಾವುದೋ ಕೆಟ್ಟ ಕನ್ಸು ಬಿದ್ದಿರಬೇಕು ಅಷ್ಟೇ. ಇಲ್ಲ, ಕೃಷ್ಣನ ಸಾಯಿಸ್ಬಿಟ್ರು. ನಾನು ನನ್ನ ಕಣ್ಣಾರೆ ನೋಡ್ದೆ ಅಪ್ಪ. ರಾಧಾ ನೋಡಿ, ಒಂದೊಂದ್ಸಲ ಬೆಳಗಿನ ಜಾವದ ಕನ್ಸು ಸತ್ಯ ಆಗ್ಬಿಡುತ್ತೆ. ಇದು ಸತ್ಯ ಆಗೋಗ್ಬಿಟ್ರೆ ಹೋಗು, ಮಹಾರಾಜ ಕಂಸನಿಗೆ ಶುಭ ಸಮಾಚಾರ ಕೊಡು. ಗೋಕುಲದಲ್ಲಿರುವ ಪ್ರತಿಯೊಬ್ಬರು, ದೊಡ್ಡವರು ಚಿಕ್ಕವರು ಮಕ್ಕಳು ಮರಿ, ಎಲ್ಲರೂ ಸುಟ್ಟು ಭಸ್ಮ ಆಗಿದ್ದಾರೆ ಅಂತ. ಮತ್ತೆ ಕೃಷ್ಣನು ಕೂಡ. ಧರ್ಮಸ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಹುಡುಗ ಯಾರ್ ನೀನು? ನಾನೊಬ್ಬ ಸಾಧಾರಣ ಗೋಪಾಲ. ನಾನು ವೃಷಭನ ಅವ್ರಿಗೆ ಪತ್ರ ಕೊಡೋಕ್ ಬಂದಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ನನಗೇನು ಮಾಡಬೇಡಿ, ನಾನೇನು ನೋಡಿಲ್ಲ. ನೋಡಿದ್ದೀಯಾ? ಎಲ್ಲ ನೋಡಿದ್ದೀಯಾ? ಹಾಗೆ ನೋಡಿದ್ದನ್ನೆಲ್ಲ ಹೋಗಿ ನಿಮ್ಮ ಯಜಮಾನ ವೃಷಭನಿಗೆ ಹೇಳು. ಬರೀ ಗೋಕುಲ ಅಲ್ಲ, ಗೋಕುಲದಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿನೂ ಸುಟ್ಟು ಭಸ್ಮ ಹೋಗಿದ್ದಾನೆ ಅಂತ. ನಾವೆಲ್ಲ ಈಗಲೇ ಇಲ್ಲಿಂದ ಈ ಕ್ಷಣನೇ ಪ್ರಯಾಣ ಹೊರಡ್ಬಿಡೋಣ. ನಾಳೆ ಬೆಳಿಗ್ಗೆ ಕಂಸನ ಸೈನಿಕರು ಗೋಕುಲದ ಮೇಲೆ ಆಕ್ರಮಣ ಮಾಡಿದ್ರೆ ನಾಳೆ ನಮ್ಮನ್ನು ಸಾಯಿಸೋದಕ್ಕೆ ಇಲ್ಲಿ ನಾವು ಯಾರು ಇರೋದೇ ಬೇಡ. ಹಾಗಾದ್ರೆ ನಾವು ಹೋಗೋದೆಲ್ಲಿಗೆ? ನಮ್ಮ ಹಳ್ಳಿ ಹಿಂದೆ ಒಂದು ದೊಡ್ಡ ಗುಹೆ ಇದೆಯಲ್ಲ, ಸ್ವಲ್ಪ ಹೊತ್ತು ನಾವು ಅಲ್ಲೇ ಇರೋಣ. ಯಾಕೆ ನಿಂತೆ ಕೃಷ್ಣ? ನಡಿ, ನೀವೀಗ ಒಳಗೆ ಹೋಗಿ, ನಾನು ಈಗಲೇ ಬರ್ತೀನಿ. ಇಲ್ಲ ಇಲ್ಲ, ನೀನೆಲ್ಲೂ ಹೋಗೋ ಹಾಗಿಲ್ಲ, ನೀನು ನನ್ನ ಜೊತೆನೆ ಬರಬೇಕು. ನಡಿ ಅಮ್ಮ, ನಾವ್ ಇಲ್ದೇ ಇರೋದನ್ನ ನೋಡಿ ಅವ್ರು ಏನ್ ಮಾಡ್ತಾರೆ ಅಂತ ನನ್ನ ಒಂದ್ಸಲ ನೋಡೋಕ್ಬಿಡಿ. ಕಂದ, ನಿನಗೆ ಕಂಸನ್ ಸೈನಿಕರ ಬಗ್ಗೆ ಗೊತ್ತಿಲ್ಲ, ಅವರೆಲ್ಲ ತುಂಬಾ ಕ್ರೂರಿಗಳು. ನಾನ್ ಹೇಳದ್ನಲ್ಲ, ನೀನ್ ಎಲ್ಲೂ ಹೋಗ್ಕೂಡ್ದು, ನನ್ ಜೊತೆಲೇ ಇರ್ಬೇಕು. ನಡಿ ನನ್ ಜೊತೆ. ಸರಿ, ನೀವ್ ಹೇಳ್ದ ಹಾಗೆ ಆಗ್ಲಿ, ನಾನ್ ನಿಮ್ ಜೊತೆನೆ ಇರ್ತೀನಿ, ಸರಿನಾ? ಬೆಳಗಾಗೋದ್ರೆ ಪ್ರತೀಕ್ಷೆಯಲ್ಲಿದ್ದೀರಿ ಅಲ್ವಾ? ತಗೊಳ್ಳಿ, ಬೆಳಗಾಯ್ತು.
ಸೈನಿಕರೇ, ಪೆಟ್ಟಿಗೆಯನ್ನು ತೆರೆದು ಬಿಡಿ. ಸೂರ್ಯೋದಯ ಆಯಿತು, ಆಕ್ರಮಣ ಮಾಡಿ. ನೀವೇನ್ ಮಾಡ್ತಿದ್ದೀರೋ ಆ ಪರಿಶ್ರಮ ಎಲ್ಲ ವ್ಯರ್ಥ. ನೀವು ಮಾಡ್ತಿರೋ ದಾಳಿ ಗೋಕುಲವಾಸಿಗಳ ಮೇಲಲ್ಲ, ನನ್ನ ಮಾಯೆ ಸೃಷ್ಟಿ ಮಾಡಿರೋ ಭ್ರಮೆ ಮೇಲೆ. ನನ್ನ ಮಾಯೆಯನ್ನ ನೀವು ಕೊಲ್ಲೋದಕ್ಕಾಗಲ್ಲ. ಯಾರನ್ನು ಹುಡುಕ್ತಿದೀಯಾ? ನಾನು ಇಲ್ಲಿದ್ದೀನಿ. ಈಗ ನನ್ನಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ ಕೃಷ್ಣ. ಅಲ್ಲಿ ಯಾರನ್ನು ಹುಡುಕ್ತಿದ್ಯಾ? ನಾನು ಇಲ್ಲಿದ್ದೀನಿ. ಈಗ ನಿನ್ನ ಹತ್ರ ಬರೋದಕ್ಕೆ ನೆಪ ಸಿದ್ಧ ಆಗಿದೆ ರಾಧಾ. ಈಗೇನ್ ಮಾಡ್ತೀಯ ಕೃಷ್ಣ?
ಇಷ್ಟೆಲ್ಲ ಆದ್ಮೇಲೆ ಎಲ್ಲಿ ಹೋಗೋದು? ತಿರುವುಗಳು ಯಾತ್ರೆನ ಹೇಗ್ ನಿಲ್ಸೋಕಾಗತ್ತೆ ಅಣ್ಣ? ತಿರುವು ಅನ್ನೋದು ಪರಿವರ್ತನೆಯ ಬಿಂದು. ನಾನು ಯಾರಿಗೋಸ್ಕರ ಗೋಲೋಕದಿಂದ ಬಂದಿದ್ದೀನೋ ಆ ಕಡೆಗೆ ನನ್ನ ಯಾತ್ರೆ. ಆದ್ರೆ ಮಾರ್ಗ ಬದಲಾಗಿದೆ. ನಿನ್ನ ಯಾತ್ರೆ ಏನೋ ರಾಧಾಯಿಂದ ಶುರುವಾಗಿ ಅಲ್ಲೇ ಸಮಾಪ್ತಿಯಾಗತ್ತೆ. ಆದರೆ ಕಂಸನಿಗೆ ಅವನ ಶಾಪಗಳಿಗೆ ತಕ್ಕ ಶಿಕ್ಷೆ ಆಗಲ್ವಾ? ನೋಡಿದ್ಯಾ, ನಾನಿವತ್ತು ನೀನು ಬರೆದ ಭವಿಷ್ಯನೇ ಬದಲಾಯಿಸಿದ್ದೀನಿ. ನನ್ನ ಆ ಮೃತ್ಯುನೇ ಮಣ್ಣು ಪಾಲ್ ಮಾಡಿದ್ದೀನಿ. ಇಂದು ಕಂಸ ಗೆದ್ದಾಯ್ತು. ನನ್ನ ಕೈಯಿಂದಾನೇ ಸೋತ್ ಹೋದ್ಯಾ. ಏನು ಸೃಷ್ಟಿಯ ಸಂಚಾಲಕ? ನಾನು ಮಹಾಬಲಿ ಮಥುರಾಪತಿ ಕಂಸ, ಅಮರನಾಗಿ ಬಿಟ್ಟೆ. ನನ್ನ ಸಾಯಿಸೋ ಅಂತವರು ಈ ಭೂಮಿ ಮೇಲೆ ಇನ್ಯಾರು ಉಳಿದಿಲ್ಲ. ನಾನು ದೇವ್ರನ್ನೇ ಸೋಲ್ಸಿದ್ದೀನಿ. ಇನ್ನು ಮುಂದೆ ನಾನು ಕಂಸ ಅಲ್ಲ, ಅಜರ, ಅಮರ, ಕಂಸ. ನನಗೆ ಅಂತ್ಯನೇ ಇಲ್ಲ. ಬಹಳ ಬಡಾಯಿ ಕೊಚ್ಕೋತೀರಮ್ಮವ ನೀವು. ಯಾವಾಗ ಅರ್ಥ ಆಗತ್ತೆ ನಿಮ್ಗೆ? ಸಮಯ ಬರೋದಕ್ಕಿಂತ ಮುಂಚೆನೆ ಹೂವಿಗೆ ಸುಗಂಧ ಬರಲ್ಲ, ಗಿಡದಲ್ಲಿ ಹಣ್ಣು ಕೂಡ ಬಿಡಲ್ಲ. ಪಾಪಿಯ ಅಂತ್ಯ ಯಾವಾಗತ್ತೆ ಅಂದ್ರೆ ಅವನ ಪಾಪದ ಕೊಡ ತುಂಬದ ಮೇಲೇನೆ. ನಿಮ್ಮ ಕಾಲ ಕಣ್ಮುಚ್ಕೊಂಡು ಕೂತಿಲ್ಲ, ಆದ್ರೆ ನಿಮ್ಮ ಕಣ್ಣಿಂದ ದೂರ ಹೋಗಿದೆ ಅಷ್ಟೇ. ಇನ್ ಸ್ವಲ್ಪ ದಿನ ಅಮರನಾಗಿದ್ದೀನಿ ಅನ್ನೋ ಆನಂದದ ಭ್ರಮೆಲೇರಿ, ಸಮಯ ಬಂದಾಗ ಭೇಟಿಯಾಗೋಣ. ಪ್ರೇಮ, ಪ್ರೇಮ ವಿಧಿಯ ಒಂದು ಸರ್ವ ಸುಂದರ ಕೃತಿ. ನಾವು ಎಲ್ಲ ಕೃತಿಗಳನ್ನು ಜೋಪಾನವಾಗಿ ಇಟ್ಕೋಬೇಕಾಗತ್ತೆ. ಇಲ್ಲಿರೋ ಈ ಮೂರ್ತಿಯನ್ನೇ ನೋಡಿ, ಕಲಾವಿದ ಇದನ್ನ ಸೃಷ್ಟಿ ಮಾಡಿದಾಗ ಇದು ಬಹಳ ಸುಂದರವಾಗಿತ್ತು. ಆಮೇಲೆ ಈ ಮೂರ್ತಿನ ಜೋಪಾನ ಮಾಡಲಿಲ್ಲ. ಆದರೆ ಇದರ ಯಜಮಾನ ಈ ಮೂರ್ತಿನ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಈಗ ಈ ಮೂರ್ತಿ ಅಸಹ್ಯ ಅನ್ನೋ ಹಾಗಾಗಿದೆ. ಇದೇ ತರ ಕೇವಲ ಹೇಳೋದ್ರಿಂದ ಪ್ರೇಮ ಆಗೋದಿಲ್ಲ. ಇದಕ್ಕೆ ನೀವು ನಿಮ್ಮ ಕರ್ತವ್ಯಗಳನ್ನ ಪೂರ್ತಿ ಮಾಡಬೇಕಾಗತ್ತೆ. ದೇಶದ ರಕ್ಷಣೆ, ಪರಿವಾರ ಸಂಬಂಧಿಗಳ ಕ್ಷೇಮ, ಸಂತಾನಕ್ಕೆ ಸಂಸ್ಕಾರ, ಜೀವನ ಸಂಗಾತಿಗೆ ಆಭಾರ, ಈ ಕರ್ತವ್ಯಗಳನ್ನ ನೀವು ಮಾಡದೆ ಹೋದ್ರೆ ಪ್ರೇಮದಿಂದ ದೂರವಾಗ್ತಾ ಹೋಗ್ತೀರಿ. ನಿಮಗೆ ಪ್ರೇಮದ ಅಮೃತ ದಕ್ಕಬೇಕು ಅಂದ್ರೆ ನೀವು ಕರ್ತವ್ಯದ ಬೊಗಸೆ ಒಡ್ಬೇಕು. ಅದಕ್ಕೆ ಮನಸ್ಸಿಂದ ಹೇಳಬೇಕು, ರಾಧೇ ರಾಧೇ.